ಕೆಲವೊಮ್ಮೆ ದೋಸೆ ಮತ್ತು ಪೊಟ್ಯಾಟೊ ಪಲ್ಯ ಮಾಡಿದಾಗ ಲಂಚ್ ಬಾಕ್ಸಿಗೆ ಹಾಕಿದ್ರೆ ಮಕ್ಕಳು ದೋಸೆ ಅಥವಾ ಚಟ್ನಿ ತಿನ್ಕೊಂಡು ಬಂದಿರ್ತಾರೆ, ಬಟ್ ಪೊಟ್ಯಾಟೊ ಪಲ್ಯ ಹಾಗೆ ವಾಪಸ್ ತೊಗೊಂಬಂದಿರ್ತಾರೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಒಂದು ಸೂಪರ್ ರೆಸಿಪಿ ಜೊತೆ ನಾನಿವತ್ತು ಬಂದಿದ್ದೀನಿ. ಇವತ್ತು ತುಂಬ ಸುಲಭವಾಗಿ ಪೊಟ್ಯಾಟೊ ಪಲ್ಯ ಬಳಸ್ಕೊಂಡು ದೋಸಾ ಬೈಟ್ಸ್ ಮಾಡೋಣ. ಈ ಥರ ಮಾಡಿಕೊಟ್ರೆ ನಿಮಗೆ ಪೊಟ್ಯಾಟೊ ಪಲ್ಯ ವೇಸ್ಟ್ ಆಗೋದಿಲ್ಲ, ಹಾಗೆಯೇ ಮಕ್ಕಳಿಗೂ ಸ್ವಲ್ಪ ಕಲರ್ಫುಲ್ಲಾಗಿ ಇಂಟ್ರೆಸ್ಟಿಂಗಾಗಿ ಇರುತ್ತೆ ತಿನ್ನೋದಕ್ಕೆ. ಈ ದೋಸಾ ಬೈಟ್ಸ್ನ ಮಾಡೋದಕ್ಕೆ ಮೊದಲಿಗೆ ಒಂದು ಪಡ್ಡು ಹೆಂಚನ್ನ ಇಟ್ಕೊಂಡು ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸ್ವಲ್ಪ ದೋಸೆ ಹಿಟ್ಟನ್ನು ಹಾಕ್ಕೊಳ್ಳಿ ಪಡ್ಡು ಹೆಂಚಿಗೆ. ಆ ನಂತರ ನಾವು ಮಾಡಿಟ್ಟಿರುವಂತಹ ಪೊಟ್ಯಾಟೊ ಪಲ್ಯನ ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಮಧ್ಯದಲ್ಲಿ ಸ್ಟಫಿಂಗ್ ಮಾಡಿ ಮೇಲ್ಗಡೆಯಿಂದ ಇನ್ನೊಂದು ಸ್ವಲ್ಪ ದೋಸೆ ಹಿಟ್ಟನ್ನು ಹಾಕಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕಿ ನೀವು ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡಿ ತೆಗೆದ್ರೆ ಟೇಸ್ಟಿಯಾಗಿರುವಂತಹ ದೋಸಾ ಬೈಟ್ಸ್ ರೆಡಿಯಾಗುತ್ತೆ. ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ, ಹಾಗೆಯೇ ಪೊಟ್ಯಾಟೊ ಪಲ್ಯ ವೇಸ್ಟ್ ಆಗದಿರಾ ಲಂಚ್ ಬಾಕ್ಸ್ನ ಖಾಲಿ ಮಾಡ್ಕೊಂಡು ಬರ್ತಾರೆ ಫ್ರೆಂಡ್ಸ್. ನೋಡಿ, ಎರಡು ಕಡೆ ಚೆನ್ನಾಗಿ ರೋಸ್ಟ್ ಮಾಡಿ ತೆಗೆದ್ರೆ ನಮ್ಮ ಸೂಪರ್ ಟೇಸ್ಟಿಯಾಗಿ ಈಸಿಯಾಗಿ ಮಾಡುವಂತಹ ದೋಸಾ ಬೈಟ್ಸ್ ರೆಡಿಯಾಗುತ್ತೆ. ನೀವು ಇದನ್ನು ಚಟ್ನಿ ಜೊತೆಗೆ ಆರಾಮಾಗಿ ಸರ್ವ್ ಮಾಡ್ಬೋದು, ಹಾಗೆಯೇ ಲಂಚ್ ಬಾಕ್ಸಿಗೂ ಸಹ ಇದನ್ನು ಕಳಿಸ್ಬೋದು. ಸೊ ನೋಡಿದ್ರಲ್ಲ, ಈ ಈಸಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.